ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ಇವತ್ತು ಕರೆಂಟ್ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಸ್ಯಾಮ್ಸಂಗ್ನ M32 ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣಂತೆ. ಸೊ ಅನ್ಬಾಕ್ಸಿಂಗ್ ಎಲ್ಲ ಕ್ಲಿಯರ್ ಡೆಪ್ತ್ ರಿವ್ಯೂನ ಮಾಡೋಣಂತೆ. ಯಾಕಪ್ಪ ಅಂದರೆ ಫುಲ್ HD ಪ್ಲಸ್ ಆಮೇಲೆ ಡಿಸ್ಪ್ಲೇ ಕೊಡ್ತಿದ್ದಾರೆ, 15,000ನಲ್ಲಿ G80 ಪ್ರೊಸೆಸರ್, ತುಂಬ ಫ್ಯೂಚರ್ಸ್ ಇದೆ. ಫಸ್ಟ್ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಈ ಥರ ಪ್ಯಾಕೇಜಲ್ಲಿ ಬರುತ್ತೆ. ಸ್ಯಾಮ್ಸಂಗ್ M32 ಇದೆ, 464 ಇದು ಬ್ಲ್ಯಾಕ್ ಇದೆ, ಮತ್ತು ಹಿಂದೆಗಡೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ 64 MP ಕ್ಯಾಮ್ರಾ, ಮತ್ತು 6000 mAh ಬ್ಯಾಟ್ರಿ, ಮತ್ತು ಸೂಪರ್ ಆಮೆರಾಯ್ಡ್ ಅಂತೆಲ್ಲ ಬರೆದಿದ್ದಾರೆ. ಸೊ ಫಸ್ಟ್ ಬಾಕ್ಸ್ನ ಓಪನ್ ಮಾಡಿ ಅದಾದಮೇಲೆ ಫ್ಯೂಚರ್ನ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಬಾಕ್ಸ್ ಒಳಗೆ ನಿಮಗೊಂದು ಯೂಸರ್ ಮ್ಯಾನ್ಯಲ್ ಮತ್ತು ಸಿಮ್ ಟೂಲ್ ಸಿಗುತ್ತೆ ನಿಮಗಿಲ್ಲಿ, ಮತ್ತು ನಿಮ್ಗೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಅಂದರೆ ನಿಮಗೆ ಇದರಲ್ಲಿ ಏನು ಫೋನ್ ಕವರ್ ಆಗಿರ್ಬೋದು, ಸ್ಕ್ರೀನ್ ಗಾರ್ಡ್ ಏನೂ ಸಿಗೋಲ್ಲ ನಿಮಗೆ, ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಸೊ ಅದನ್ನು ಪಕ್ಕಕ್ಕಿಟ್ಟರೆ ನಮ್ಮ ಫೋನ್ ಬರುತ್ತೆ. ಆವಾಗಲೇ ನಾನು ಯೂಸ್ ಮಾಡಿದ್ದೀನಿ. 15W ಚಾರ್ಜರು, ಮತ್ತು ನಾನು ತೋರಿಸಿದ್ದೀನಿ ನೋಡಿ, 15W ಚಾರ್ಜರು ಮತ್ತು P-Type-C ಕೇಬಲ್ ಸಿಗುತ್ತೆ. ಮತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣಂತೆ. ಓಕೆ, ಡಿಸೈನ್ ನೋಡ್ಕೊಳ್ಳಿ, ಇದು ಬ್ಲ್ಯಾಕ್ ಕಲರ್ ಇದೆ. ಓಕೆನಾ, ಬ್ಲ್ಯಾಕ್ ಇದೆ, ಲೈಟಿಂಗ್ಸ್ ಏನೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಫುಲ್ ವ್ಯೂ ಡಿಸ್ಪ್ಲೇ ಇದೆ. ಸೊ ಓಕೆ, ಬನ್ನಿ ಇದ್ದೀರಾ, ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಓಕೆ ಫ್ರೆಂಡ್ಸ್, ಕಳೆದ 2 ದಿವಸಗಳಿಂದ ಸ್ಯಾಮ್ಸಂಗ್ನ M32 ಫೋನು ಪ್ರೈಮರಿ ಡಿವೈಸ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಫೋನ್ನಲ್ಲಿ ಮೇನ್ ಫ್ಯೂಚರ್ಸ್ ಅಂತ ಬರೋದಾದರೆ ಇದರ ಒಂದು ಬಿಲ್ಟ್ ಅಂತಲೇ ಹೇಳ್ಬೋದು. ಸ್ಯಾಮ್ಸಂಗ್ ಅವರು F22ಗಿಂತ M32ನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ಸೈಜ್ ಆಗಿರ್ಬೋದು, ಸೂಪರ್ ಆಮೆರಾಯ್ಡ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿರುವಂಥದ್ದು, ಡಿಸೈನ್ ಆಗಿರ್ಬೋದು. ಸೊ ಅವರ ಓಲ್ಡ್ ಸ್ಟೈಲ್ನಲ್ಲೇ ನ್ಯೂ ಡಿಸೈನ್ ಆಗಿ ಕೊಟ್ಟಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ ಸ್ಯಾಮ್ಸಂಗ್ ಬಿಲ್ಡಲ್ಲಿ ಅಂತಲೇ ಹೇಳ್ಬೋದು. ಸೊ ಓಕೆ ಓಕೆ ಬಿಲ್ಡ್. ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ಡಿಸ್ಪ್ಲೇಗೆ ಬರೋದಾದರೆ ಮೇನ್ ಮಾತಾಡಲೇಬೇಕಾಗುತ್ತೆ. ನಾನು 15,000ನಲ್ಲಿ ಎಲ್ಲರೂ ಕೊಟ್ಟೆ ಕೊಡ್ತಾರೆ. 6.4 ಇಂಚಿನ ಫುಲ್ HD ಪ್ಲಸ್ ಸೂಪರ್ ಆಮೆರಾಯ್ಡ್ ಪ್ಯಾನೆಲ್ಲ ಕೊಟ್ಟಿದ್ದಾರೆ. 800 ನಿಟ್ಸ್ನ ಬ್ರೈಟೆಸ್ಟ್, ಮತ್ತು 90Hz ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇವಾಗ 13,000ನಲ್ಲಿ ನಿಮಗೆ 60Hz ಪ್ಯಾನಲ್ ಬರುತ್ತೆ, ಬಟ್ ಇದರಲ್ಲಿ 90Hz ಅಂದರೆ ಕೊಡಲೇಬೇಕಾಗುತ್ತೆ. ಯಾಕಪ್ಪ ಅಂದರೆ 15,000 ನಮ್ಮ ಬಜೆಟ್ ಇದೆ ಅನ್ನೋದಾದರೆ ನಾವು ಕೊಡಲೇಬೇಕಾಗುತ್ತೆ. ಸೊ ಅದಕ್ಕಾನೆ, ಬಟ್ ಸ್ಯಾಮ್ಸಂಗ್ನ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ನೀವು ಪಡಿಲೇಬೇಕಾಗುತ್ತೆ. ತುಂಬ ಕ್ರೇಜಿ ಅಂತಲೇ ಹೇಳ್ಬೋದು ಸ್ಯಾಮ್ಸಂಗ್ನ ಒಂದು ಡಿಸ್ಪ್ಲೇ, ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬೇರೆ ಒಂದು ರೆಡ್ಮಿಯಲ್ಲೆಲ್ಲ ನೀವು ನೋಡಿರ್ತೀರ, ಬಟ್ ಸ್ಯಾಮ್ಸಂಗ್ನ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಸ್ಯಾಮ್ಸಂಗ್ ಡಿಸ್ಪ್ಲೇನೇ ಒಂಥರ ವೆರೈಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮೀಡಿಯಾಟೆಕ್ನ G80 ಪ್ರೊಸೆಸರ್ ಹಾಕಿರುವಂಥದ್ದು. ಸೊ ಇದು 9,000 ರೂಪಾಯಿಗೂ ಪ್ರೊಸೆಸರ್ ಹಾಕ್ತಾರೆ, ಬಟ್ 15,000 ರೂಪಾಯಿ, ಕಮಾನ್ ಸ್ಯಾಮ್ಸಂಗ್, ಎಲ್ಲಿದ್ದೀರ ನೀವು? ಇನ್ನು 2021ನಲ್ಲಿ ಇದ್ದೀರಾ? ಸೊ ಬೇಡವಾ, ಒಂದು G90, G95, 720G ಬೇಡವಾ? ಸೊ ನೀವು 5G ಫೋನು ಅಲ್ಲ, ಏನೂ ಅಲ್ಲ. 4G ಫೋನ್ಗೆ G80 ಪ್ರೊಸೆಸರ್ ತುಂಬ ಹಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು, ಬಟ್ ಈ ಒಂದು ಪರ್ಫಾರ್ಮೆನ್ಸ್ 4 ದಿವಸದಲ್ಲಿ ನನಗೆ ಓಕೆ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಸ್ಮೂತಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಆವಿಂಗು, ಓಪನಿಂಗು, UFS 2.1 ಸ್ಟೋರೇಜ್ ಆಗಿರುವಂಥದ್ದು, ಕ್ಲೀನಾಗೆಲ್ಲ ಆ್ಯಪ್ನ ರನ್ ಮಾಡುತ್ತೆ, ಏನೂ ತೊಂದರೆ ಇಲ್ಲ, ಅದರಲ್ಲೇನು ಇಶ್ಯೂ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ತುಂಬಾ ಮಾತಾಡಬೇಕು ನಾನು. ಸೊ 64 MP ಪ್ರೈಮರಿ ಸೆನ್ಸರ್ ಆಗಿರುವಂಥದ್ದು, 8 MP, 2 MP, 2 MP ಡೆಪ್ತು, ಮತ್ತು ಮೈಕ್ರೋ ಕ್ಯಾಮ್ರಾ, ಮತ್ತು ಅಲ್ಟ್ರಾ ವೈಡ್ ಆ್ಯಂಗಲ್ಗೆ 8 MP ಅಲ್ಟ್ರಾ ವೈಡ್. ಓಕೆ, ಅಕ್ಸೆಪ್ಟ್ ಮಾಡೋಣ, ಯಾಕಂದರೆ ಯಾರು 8 MP ಕೊಡಲ್ಲ ಅಲ್ಟ್ರಾ ವೈಡು. ಸೊ ಇದರ ಕೆಲವೊಂದು ಫೋಟೋಸ್ಗಳನ್ನು ನಾನು ತೆಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಕ್ಲಿಯಾರಿಟಿ ಇದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ಫೋಟೋಸ್ನ ನ್ಯಾಚುರಲಾಗಿ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಏನೂ ವರ್ಸ್ಟ್ ಕ್ಯಾಮ್ರಾ ಅಂತ ಅನ್ನಿಸಿಲ್ಲ. 64 MP ಪರ್ಟಿಕ್ಯುಲರ್ಗೆ ಯಾವ ಕ್ಯಾಮ್ರಾ ಹಾಕಿದ್ದೀನಿ ಅಂತ ಹೇಳಿಲ್ಲ ಅವರು. 64 MP ಓಕೆ ಅಂತಲೇ ಹೇಳ್ಬೋದು. 8 MP ಅಲ್ಟ್ರಾ ವೈಡ್, 2 MP ಡೆಪ್ತ್, 2 MP ಮೈಕ್ರೋ ಕ್ಯಾಮ್ರಾ ಇದೆ. ಓಕೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನೂ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಬರುತ್ತೆ ಸೆಲ್ಫಿ ಕ್ಯಾಮ್ರಾದಲ್ಲಿ. ನಿಮಗೆ 20 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನನಗಿಲ್ಲೇನೂ ಆ ಥರ ಓವರಾಗಿ ಬೂಸ್ಟ್ ಮಾಡ್ತಿದೆ ಅಂತ ಅನ್ನಿಸ್ಲಿಲ್ಲ. ಮುಖ ಸ್ವಲ್ಪ ವೈಟಿಸ್ ಬರ್ತಿದೆ, ಬಟ್ ಆದರೆ 20 MP ಬೇಡ ಗುರು ನಮಗೆ, ಕ್ಲಿಯಾರಿಟಿ ಫೋಟೋಸ್ ಬಂದರೆ ಸಾಕು ಅಂತ ಅಂದ್ಕೊತೀನಿ. ಸೊ 20 MP ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನೂ ತೊಂದರೆ ಇಲ್ಲ. 20 MP ಕ್ಲಿಯಾರಿಟಿ ತುಂಬ ಮುಖ್ಯ. ಫ್ಯೂಚರ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ. ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಓಪನ್ ಆಗುತ್ತೆ ನೋಡಿ, ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಓಪನ್ ಆಗುತ್ತೆ. ಅಷ್ಟು ಫಾಸ್ಟಾಗಿ ಏನಿಲ್ಲ ನೋಡಿ, ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಓಪನ್ ಆಗುತ್ತೆ. ಫೇಸ್ ID ಅಷ್ಟೇ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ, ಏನು ಅಷ್ಟೊಂದೇನು ಇದೇನಿಲ್ಲ, ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಬಟ್ 0.3-0.4 ಸೆಕೆಂಡ್ಸ್ ಲೇಟ್ ಆಗ್ಬೋದು, ಬಟ್ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ.
ಸೊ ನಾನು ನೆಕ್ಸ್ಟ್ ಬರುತ್ತೆ 6000 mAh ಬ್ಯಾಟ್ರಿ ವಿತ್ 15 W ನ ಒಂದು ಚಾರ್ಜಿಂಗ್ ಕೊಡ್ತಿರುವಂಥದ್ದು. 6000 mAh ಬ್ಯಾಟ್ರಿ ನನ್ನಲ್ಲಿ ಕ್ಲಿಯರಾಗಿ ಡೆಪ್ತಾಗಿ ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. 6000 mAh ಬ್ಯಾಟ್ರಿ ತುಂಬ ಬ್ಯಾಟ್ರಿ ಎಳಿಯುತ್ತೆ, ಯಾಕಂದರೆ ಇದು ಇದರಲ್ಲಿ 90 Hz ಪ್ಯಾನಲ್ ಇದೆ. 90 Hz ಇವನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಕ್ಲೀನಾಗಿ ಎಳೆದು ಬಿಸಾಕ್ಬಿಡುತ್ತೆ. ಸೊ 60 Hz ಇದೆ, ಸ್ಮೂತ್ನೆಸ್ ಹೋಗುತ್ತೆ, ಬಟ್ ಆದರೆ ನಿಮ್ಗೆ ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿ ಬರುತ್ತೆ. ನಿಮ್ಗೆ ಚಾರ್ಜಿಂಗ್ ಬೇಡ ಕೂಡ ನನಗೆ ಸ್ಮೂತಾಗಿ ರನ್ ಆಗಬೇಕು ಅಂದರೆ 90 Hz ಇಟ್ಕೊಳ್ಳಿ. 15 W ಅಂದರೆ 1.5 hours ಅಲ್ಲಿ ಪೂರ್ತಿ ನಿಮಗೆ 2 hoursನ್ನು ಬೇಕಾಗುತ್ತೆ, ಯಾಕಂದರೆ 6000 mAh ಬ್ಯಾಟ್ರಿ 16 W ಅಂದರೆ 15 W ಅಂದರೆ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ. ಇದರಲ್ಲಿ ಫ್ಯೂಚರ್ಸ್ ಇನ್ ಡಿಸ್ಪ್ಲೇ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸಿಗುತ್ತೆ. ಸೊ ತುಂಬ ಫ್ಯೂಚರ್ಸ್ ಇದೆ, ಅದು ನಿಮಗೆ ನೆಕ್ಸ್ಟ್ ಅಂತ ತಿಳಿಸ್ಕೊಡ್ತೀನಿ. 50 ಫ್ಯೂಚರ್ಸ್ ಬಗ್ಗೆ ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ಇನ್ನು ನೆಕ್ಸ್ಟ್ ಬರುತ್ತೆ, ಇದನ್ನು ಕೊಂಡ್ಕೋಬೇಕಾ ಕೊಂಡ್ಕೋಬಾರ್ದು ಅಂತ ಕೇಳಿದ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ನೀವು ಕೊಂಡ್ಕೋಬೇಕು ಅನ್ನೋದಾದರೆ ಇದಕ್ಕಿಂತ ಬೇಜಾನ್ ಮೊಬೈಲ್ಸ್ಗಳಿದ್ದಾವೆ. F62 ಇದೆ, ಬಟ್ ಸ್ಯಾಮ್ಸಂಗ್ನ ಒಂದು ಫುಲ್ HD+ ಆಂಡ್ರಾಯ್ಡ್ ಪ್ಯಾನ 90 Hz ಅಂದರೆ ಕ್ರೇಜಿ ಡಿಸ್ಪ್ಲೇ ಅಂತಾರೆ. ನೀವು ಡಿಸ್ಪ್ಲೇಗೋಸ್ಕರನೇ ಕೊಂಡ್ಕೊತಿದ್ರಾ ಅಂದರೆ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ. ಪ್ರೊಸೆಸರ್ ಅಥವಾ ನಾನು ಡೈಲಿ ಯೂಸಸ್ಗೆ ಕೊಂಡ್ಕೊತಿದ್ದೀನಿ ಅನ್ನೋ ಕೊಂಡ್ಕೊಬೋದು. ಗೇಮರ್ಸ್ಗೆ ಇದು ಮೊಬೈಲ್ ಅಲ್ವೇ ಅಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ.